ನನ್ನ ಮೇಲೆ ವಿಶ್ವಾಸವಿಟ್ಟು ಕಳೆದ ಎರಡು ಚುನಾವಣೆಯಲ್ಲಿ ಬಹುಮತದಿಂದ ಆಯ್ಕೆ ಮಾಡಿ ಸಚಿವನನ್ನಾಗಿ ಮಾಡಿರಿ. ನಿಮ್ಮ ತೃಣದ ಭಾರ ನನ್ನ ಮೇಲಿದೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದ ಪರಿಣಾಮವಾಗಿ ಸಚಿವನಾಗಿ ಒಂದು ವರ್ಷ ಕೆಲಸ ಮಾಡುವಾಗ 50 ಲಕ್ಷ ರೂಪಾಯಿ ಅನುದಾನ ಮಂಜೂರುಗೊಳಿಸಿದ್ದೇನೆ ಎಂದು ಕಾಗವಾಡ ತಾಲೂಕಿನ ಶಿರಗುಪ್ಪಿಯಲ್ಲಿ ಶಾಸಕ ಶ್ರೀಮಂತ್ ಪಾಟೀಲ್ ಹೇಳಿದರು. 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಜೈನ ದಿಗಂಬರ ಮಂದಿರದ ಸಮುದಾಯ ಭವನದ ಶಂಕುಸ್ಥಾಪನೆ ನೆರವೇರಿಸಿದ ಶಾಸಕ ಶ್ರೀಮಂತ್ ಪಾಟೀಲ್. ನನ್ನ ಮೇಲೆ ವಿಶ್ವಾಸವಿಟ್ಟು ಕಳೆದ ಎರಡು ಚುನಾವಣೆಯಲ್ಲಿ ಬಹುಮತದಿಂದ ಆಯ್ಕೆ ಮಾಡಿ ನನ್ನನ್ನ ಸಚಿವನನ್ನಾಗಿ ಮಾಡಿದಿ. ನಿಮ್ಮ ಋಣದ ಭಾರ ನನ್ನ ಮೇಲಿದೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದ ಪರಿಣಾಮವಾಗಿ ಸಚಿವನಾಗಿ ಒಂದು ವರ್ಷ ಕೆಲಸ ಮಾಡುವಾಗ 50 ಲಕ್ಷ ರೂಪಾಯಿ ಅನುದಾನ ಮಂಜೂರುಗೊಳಿಸಿದ್ದೇನೆ ಎಂದು ಶಾಸಕ ಶ್ರೀಮಂತ್ ಪಾಟೀಲ್ ಹೇಳಿದರು. ಕಾಗವಾಡ ತಾಲೂಕಿನ ಶಿರಗುಪ್ಪಿ ಗ್ರಾಮದಲ್ಲಿ ಅಲ್ಪಸಂಖ್ಯಾತರ ಇಲಾಖೆಯಿಂದ ಮಂಜೂರಾದ ಅನುದಾನದ ಜೈನ್ ದಿಗಂಬರ ಮಂದಿರದ ಸಮುದಾಯ ಭವನದ ಶಂಕುಸ್ಥಾಪನೆಯನ್ನ ಮಾಜಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸಚಿವ ಕಾಗವಾಡ ಶಾಸಕ ಶ್ರೀಮಂತ್ ಪಾಟೀಲ್ ಶಂಕುಸ್ಥಾಪನೆ ಕಾರ್ಯ ನೆರವೇರಿಸಿದರು. ನಂತರ ಜೈನ ಮಂದಿರದ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಅಭಯ್ ಕುಮಾರ್ ಅಕ್ಕಿವಟೆ, ನಮ್ಮ ಕ್ಷೇತ್ರದಲ್ಲಿ ಜೈನ ಸಮುದಾಯಗಳ ಮಂದಿರಗಳ ಅಭಿವೃದ್ಧಿ ನೆನೆಗುದಿಗೆ ಬಿದ್ದಿದ್ದರು. ಶ್ರೀಮಂತ್ ಪಾಟೀಲ್ ಅವರು ಶಾಸಕರಾದ ಮೇಲೆ ಜೈನ ಸಮುದಾಯಗಳ ಅಭಿವೃದ್ಧಿಗೆ ಕಂಕಣ ಬದ್ಧರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಲ್ಪಸಂಖ್ಯಾತರ ಸಚಿವರಾಗಿದ್ದಾಗ ಪ್ರತಿ ಗ್ರಾಮಗಳಲ್ಲಿರುವ ಜೈನ ಸಮುದಾಯ ಭವನಗಳಿಗೆ 50 ಲಕ್ಷ ರೂಪಾಯಿಗಳ ಅನುದಾನ ತಂದು ಕಾಮಗಾರಿಗೆ ಚಾಲನೆ ನೀಡಿದ್ದಲ್ಲದೆ ಹಲವಾರು ಮಂದಿರಗಳ ಕಾಮಗಾರಿ ಮುಕ್ತಾಯಗೊಂಡಿವೆ. ಸದ್ಯದಲ್ಲಿಯೇ ಶಿರಗುಪ್ಪಿ ಗ್ರಾಮದಲ್ಲಿ ಬಹುದೊಡ್ಡ ಧರ್ಮ ಸಮ್ಮೇಳನ ನಡೆಯಲಿದ್ದು ತಾವುಗಳು ಈ ಕಾರ್ಯಕ್ರಮಕ್ಕೆ ಬರಬೇಕೆಂದು ಆಹ್ವಾನ ನೀಡಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಪರ್ಣಾ ಪಾಟೀಲ್, ಉಪಾಧ್ಯಕ್ಷೆ ಶ್ರುತಿ ಕಾಂಬಳೆ, ಮುಖಂಡರಾದ ಅಭಯ್ ಕುಮಾರ್, ಮಹಾವೀರ್ ಕಾತ್ರಾಳೆ, ಸುರೇಶ್ ಚೌಗುಲೆ, ದೀಪುಗೌಡ ಪಾಟೀಲ್, ರಾಮಗೌಡ ಪಾಟೀಲ್, ಅರುಣ್ ಗಣೇಶ್ ವಾಡಿ, ಅಶೋಕ್ ಚೌಗುಲೆ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಇಲಾಖೆ ಏನಿದ್ದೀರಿ, ಅದ್ರಿಂದ ಏನ್ ಪ್ರಯೋಜನ ಸಿಗ್ತಾವೋ? ಅದ್ರಾಗ ಅಲ್ಪಸಂಖ್ಯಾತರೇನೋ ಅಲ್ಪಸಂಖ್ಯಾತ ಬಹಳ ಅಂದ್ರೆ ಇಡೀ ನಮ್ಮ ಕರ್ನಾಟಕದೊಳಗ ಲಕ್ಷದಲ್ಲಿ ಸಂಖ್ಯೆ, ಅದ್ರ ಸೌಲಭ್ಯ ನಮ್ಗೆ ಗೊತ್ತಿಲ್ಲ. ಯಾವಾಗ ಶ್ರೀಮಂತ ಅಧ್ಯಾಪಕರ ಕಡೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಹೋಯ್ತು ಅವಾಗ ಪ್ರತಿಯೊಂದು ಜೈನ ಕಮಿಟಿಯವ್ರನ್ನ ಕರೆದ, ನಿಮಗೆ ಸೌಲಭ್ಯದ ಒಂದು ಒಬ್ಬರೇ ತಮ್ಮೆಲ್ಲ ಕರೆದುಕೊಟ್ಟು ಇಲ್ಲಿ ಪದ್ಮಾವತಿ ಪೂಜಾ ಇದು ದೊಡ್ಡದು. ಅಲ್ಲೇ ಶ್ರೀನಗರ ಎಲ್ಲ ಮಿನಿಸ್ಟರ್ ಇದ್ರು ತಾತ್ಯಾಗ ಇದ್ರೆ ಅವಾಗ ಅಲ್ಲೇ ನಂಗೆ ಇದ್ದ ಕಾಲದಲ್ಲಿ ಮಧ್ಯಾಹ್ನ ಒಂದು ಮೀಟಿಂಗ್ ಇದ್ದು ಫ್ಯಾಕ್ಟ್ರಿ ಬರುತ್ತೆ. ಅಶೋಕ್ ಕಾತ್ರಾಳೆ ನಾ ಸುಭಾಷ್ ಮೋದಿ ಮತ್ತು ವರ್ಧಮಾನ ಕೋಟೆ ಆಗಿದ್ದು ಗಡಬಡೆಯಲ್ಲಿ ಅಲ್ಲಿಂದ ಅಲ್ಲೇ ಆಗಿದ್ದು ಸಿದ್ದಯ್ಯ ಕಿರೇಮಠ್, ಸತ್ಯಂ ನ್ಯೂಸ್, ಕಾಗವಾಡ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.